ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಹಲೋ ಫ್ರೆಂಡ್ಸ್ ಮಾನ್ಯಸ್ ಕನ್ನಡ ವಿಲೋಗ್ಸ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಓಕೆ ನಾನು ಇವಾಗ ತುಂಬ ದಿನ ಆದಮೇಲೆ ಆಫ್ಟರ್ ಒನ್ ಮಂತ್ ಆದಮೇಲೆ ಒಂದು ವಿಲೋಗನ್ನು ಶೂಟ್ ಮಾಡ್ತಾ ಇದ್ದೀನಿ ಇನ್ನೇ ನೈಟ್ ಅಷ್ಟೇ ನಾವು ಬೆಂಗಳೂರು ರೀಚ್ ಆದ್ವಿ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿ ಆಗಿ ಪ್ರವಾಹನೇ ಬಂದುಬಿಟ್ಟಿದೆ ನಮ್ಮ ತೋಟ ಎಲ್ಲ ಆಲ್ಮೋಸ್ಟ್ ಮುಳುಗಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಕರೆಂಟ್ ಇರ್ತೇನೆ ಒಂದು ಟೆನ್ ಡೇಸ್ ಆಗಿತ್ತು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ನೆಟ್ವರ್ಕ್ ಇಲ್ಲ ಏನೇನೂ ಇಲ್ಲ ಹೊರಗಡೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆ ರೀತಿಯಾಗಿ ಹೋಗಿತ್ತು ಓಕೆ ನಿನ್ನೆ ನಾವು ಸ್ವಲ್ಪ ಮಳೆ ಕಡಿಮೆ ಆಗಿದ್ದರಿಂದ ಬಂದು ರೀಚ್ ಆಗಿದ್ದೀವಿ ನಾನು ಅಲ್ಲಿ ಕೂಡ ಕೆಲವೊಂದಿಷ್ಟು ನೀರು ಬಂದಾಗ ಯಾವ ರೀತಿ ಆಗಿತ್ತು ಅನ್ನೋದನ್ನು ಶೂಟ್ ಮಾಡಿದ್ದೇನೆ ತುಂಬಾ ಬಂದಾಗ ನಂಗೆ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಆಲ್ರೆಡಿ ಕರೆಂಟ್ ಬರದೇನೆ ಫೋರ್ ಡೇಸ್ ಆಗೋಗಿತ್ತು ಹಾಗಾಗಿ ಮೊಬೈಲ್ ಕೂಡ ಚಾರ್ಜ್ ಇರಲಿಲ್ಲ ಹಾಗಾಗಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅದರ ಟಿಪ್ಪನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ತುಂಬಾ ನೀರು ಬಂದಿರೋದು ಆಮೇಲೆ ನಾನು ಈ ಸತಿ ಊರಿಗೆ ಹೋದಾಗ ತುಂಬಾ ವೀಡಿಯೋ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಯಾವುದು ಕೂಡ ಆಗಲಿಲ್ಲ ಮಳೆಯಿಂದಾಗಿ ನನ್ನ ನನ್ನ ನಾನು ಹೈಸ್ಕೂಲಿಗೆ ಹೋದಾಗ ಅಲ್ಲೊಂದು ತೂಗು ಸೇತುವೆ ಇತ್ತು ರಾಮಗುಳಿ ಬ್ರಿಡ್ಜ್ ಅದು ಕೂಡ ಇವಾಗ ಹಾಳಾಗಿ ಹೋಗ್ಬಿಟ್ಟಿದೆ ಅದು ಕೂಡ ಇಲ್ಲ ಹಾಗಾಗಿ ತುಂಬ ಬೇಜಾರಾಗ್ತಾ ಇದೆ ನೋಡೋಣ ಮತ್ತೆ ಕಟ್ತಾರ ಏನೋ ಗೊತ್ತಿಲ್ಲ ಆದರೆ ಇದ್ದದ್ದಂತೂ ಹಾಳಾಗ್ಬಿಟ್ಟಿದೆ ಇವಾಗ ಇನ್ನು ರಿಕವರ್ ಆಗೋಕ್ಕೆ ತುಂಬಾ ದಿನನೇ ಬೇಕು ಊರಿಗೆ ಹೋಗಿ ತುಂಬಾ ಡೇಸ್ ಆಗಿರೋದ್ರಿಂದ ಮನೆ ಕ್ಲೀನಿಂಗ್ ಕೂಡ ತುಂಬಾ ಇದೆ ತುಂಬಾ ಮಾಡಬೇಕಾಗತ್ತೆ ನೋಡೋಣ ನಿಧಾನಕ್ಕೂ ನನಗೆ ಮಾಡ್ತೀನಿ ಸಾಧ್ಯ ಆದರೆ ನಿಮ್ಮ ಜೊತೆನೂ ಎಲ್ಲ ಕೂಡ ಶೇರ್ ಮಾಡ್ತೀನಿ ಆಮೇಲೆ ಮತ್ತೆ ನಾನು ಏನು ಸಿಗ್ತೀನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಬ್ಲಾಗ್ ಶುರು ಮಾಡಿದಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ನಂತರ ನನಗೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು ಹಾಗಾಗಿ ನಾನು ಅಲ್ಲಿ ಕ್ಲಿಪ್ಪನ್ನು ಕೂಡ ಸ್ವಲ್ಪ ಶೂಟ್ ಮಾಡಿದ್ದೀನಿ ಅದನ್ನು ಕೂಡ ಇದರ ಜೊತೆಗೇನೆ ಆ್ಯಡ್ ಮಾಡ್ತಾಯಿದ್ದೀನಿ ಫಂಕ್ಷನ್ ತುಂಬ ಚೆನ್ನಾಗಾಗಿತ್ತು ನಾನು ಸ್ತುತಿ ಸನ ಎಲ್ಲ ಹೋಗಿದ್ದೀವಿ ನೋಡ್ಬೋದು ನೀವು ನನ್ನ ಮಗಳು ಹೇಗೆ ರೆಡಿಯಾಗಿದ್ದಾಳೆ ಅಂತ ಸ್ತುತಿ ಕೂಡ ಬಂದಿದ್ಲು ಹಾಗೆ ಪ್ರೋಗ್ರಾಮನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ನಾವು ವಾಪಸ್ ಮನೆಗೆ ಬಂದ್ವಿ ಆಮೇಲೆ ಕೂಡ ನನಗೆ ಈ ಬ್ಲೋಗನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಮಾರನೇ ದಿನ ನಾನು ಈ ಬ್ಲಾಗನ್ನು ಕಂಟಿನ್ಯೂ ಮಾಡಿದೆ ಅದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಆ್ಯಡ್ ಇದ್ದೀನಿ ನಾವು ಮನೆಗೆ ಹೋಗೋಷ್ಟರಲ್ಲಿ ಮೇಲೆ ನಮ್ಮ ಮನೆಯವ್ರು ಹೋಗಿ ನಮ್ಮ ಅಮ್ಮನ ಕರ್ಕೊಂಡು ಬಂದರು ಇವಾಗ ನಾನು ಅಮ್ಮ ಸ್ತುತಿ ನಮ್ಮ ಮನೆಯವರು ಎಲ್ಲ ಸೇರಿ ಪೋತಿಸ್ಗೆ ಹೋಗ್ತಾ ಇದ್ದೀವಿ ಪೋತಿಸಲ್ಲಿ ಆಷಾಢ ಸೇಲ್ ನಡೀತಾ ಇತ್ತು ಹಾಗಾಗಿ ಫೈ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಇತ್ತು ಹಾಗೆ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ಗಳು ಕೂಡ ಇತ್ತು ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾ ಇದಕ್ಕೂ ಮುಂಚೆನೇ ಅಲ್ಲಿ ಆಫರ್ ಇರುವಾಗಲೇ ನನ್ನ ಮಕ್ಕಳಿಗೆ ಬರ್ತ್ಡೇ ಡ್ರೆಸ್ ತಗೊಳಕ್ಕೆ ಹೋಗಿದ್ದೆ ಹಾಗಾಗಿ ಅಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಇವಾಗ ಹೋಗಿದ್ದೀನಿ ತುಂಬ ವೆರೈಟೀಸ್ ಆಫ್ ಸಾರಿಗಳಿವೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಮೋಸ್ಟ್ಲಿ ತರ್ಟಿ ಪರ್ಸ್ ತನಕ ಇದೆ ಅನಿಸುತ್ತೆ ಎಲ್ಲ ಬೈ ಒನ್ ಗೆಟ್ ಒನ್ ಸೀರೆಗಳು ಕೂಡ ತುಂಬ ಚೆನ್ನಾಗಿತ್ತು ಆದರೆ ನಾವು ಯಾವ ಸೀರೆನೂ ಪರ್ಚೇಸ್ ಮಾಡಿಲ್ಲ ಆ್ಯಕ್ಚುಲಿ ನಾವು ಸೀರೆನೇ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ ಆದರೆ ಆಮೇಲೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾವು ಡ್ರೆಸ್ ಮಟೀರಿಯಲಿಯನ್ನು ಮಟೀರಿಯಲ್ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ ನೋಡ್ಬೋದು ನೀವು ಇದು ತೌಸಂಡ್ ಫೈವ್ ಹಂಡ್ರೆಡ್ಗೆ ಬೈ ಒನ್ ಗೆಟ್ ಒನ್ ಎರಡು ಸೀರೆಗಳು ನಾನು ನಮ್ಮಮ್ಮ ಸ್ತುತಿಯೆಲ್ಲ ಒಳಗಡೆ ಹೋಗಿದ್ದೀವಿ ನಮ್ಮ ಮನೆಯವರು ಮತ್ತೆ ಸನ ಹೊರಗಡೆ ಇದ್ದರು ಅವಳು ಒಳಗಡೆ ಅಂದರೆ ತುಂಬ ಕಾಟ ಕೊಡ್ತಾಳೆ ಅವಳಿಗೆ ನಿಂತ್ಕೊಂಡಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಸ್ತುತಿ ಕೂಡ ಎಲ್ಲ ಕಡೆ ಓಡಾಡ್ಬಿಡ್ತಿದ್ಲು ನಮ್ಗೆ ಅವಳನ್ನು ಹುಡ್ಕೋಷ್ಟಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಗೋಯ್ತು ನೋಡ್ತಾ ಇರ್ಬೋದು ಇವೆಲ್ಲ ಡ್ರೆಸ್ ಮಟೀರಿಯಲ್ಗಳು ಇವು ಇವುಗಳಲ್ಲಿ ಕೂಡ ಬೈ ಒನ್ ಗೆಟ್ ಒನ್ ಇತ್ತು ಹಾಗೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಕೂಡ ಇತ್ತು ಹಾಗೆ ಫಿಫ್ಟಿ ಪರ್ಸೆಂಟ್ ಆಫ್ ಕೂಡ ಇತ್ತು ತುಂಬ ವೆರೈಟಿಸ್ ಇತ್ತು ಹಾಗೆ ನಾವು ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ ಇವಾಗ ನಾನು ಮುಂಚೆ ಹೋಗಿದ್ದಾಗ ನನ್ನ ಮಗಳಿಗೆ ಅಂದರೆ ಇಬ್ಬರು ಮಕ್ಕಳಿಗೆ ಯಾವ್ಯಾವ ಡ್ರೆಸ್ ತೊಗೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಇದರ ಎಮ್ ಆರ್ ಪಿ ಬಂದುಬಿಟ್ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಇದೆ ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಹಾಗಾಗಿ ಏಯ್ಟ್ ಫಿಫ್ಟಿ ಏನೋ ಆಯಿತು ನನಗೆ ಆಫರ್ ಹೋಗಿಬಿಟ್ಟು ಇದು ಫ್ರಾಕ್ ಇದು ನೋಡ್ತಾ ಇರ್ಬೋದು ನೀವು ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ನೋಡಿ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಇತ್ತು ಇದರ ಮೇನ್ ಪ್ರೈಸ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಇದನ್ನು ನಾನು ಎರಡು ಪರ್ಚೇಸ್ ಮಾಡಿದ್ದೆ ಸ್ತುತಿಗೊಂದು ಸನಂಗೊಂದು ಅಂತ ಅವ್ರ ಬರ್ತ್ಡೇಗೋಸ್ಕರ ಅಲ್ಲೇ ಟ್ರೈ ಮಾಡಿ ನೋಡಿಬಿಟ್ಟು ತಗೊಂಡೆ ತುಂಬ ಚೆನ್ನಾಗಿತ್ತು ಹಾಗೆ ನಾವು ಇವತ್ತು ಹೋದಾಗ ಅಮ್ಮ ಸ್ತುತಿಗೋಸ್ಕರ ಅವ್ರ ರಸನ ತೊಗೊಂಡ್ರು ಹಾಗೆ ಇದು ಕೂಡ ಬೈ ಒನ್ ಗೆಟ್ ಒನ್ ಆಗಿತ್ತು ಇದರ ರೇಟ್ ಬಂದು ಇದು ಚೆನ್ನಾಗಿದೆ ಲಂಗಾ ಬ್ಲೌಸು ಇದು ಬೇಬಿ ಪಿಂಕ್ ಕಲರ್ ಇದೆ ಸಾರಿ ರಾಣಿ ಪಿಂಕ್ ಕಲರ್ ಇದೆ ಇದು ಮೆಹಂದಿ ಕಲರ್ ಲಂಗ ಚೆನ್ನಾಗಿರುತ್ತೆ ಸ್ಲೀವ್ಸ್ ಕೂಡ ಒಳಗಡೆ ಕೊಟ್ಟಿರ್ತಾರೆ ಮೇಲ್ಗಡೆ ಈ ರೀತಿ ಸ್ವಲ್ಪ ತೆಳ್ಳಗಿರೋ ಬಟ್ಟೆಯಲ್ಲಿ ಈ ರೀತಿ ಪೆಟಿಕೋಟ್ ಥರ ಮಾಡಿದ್ದಾರೆ ಲಂಗ ಅಂತ ಫುಲ್ ಕಟ್ಟೋ ಥರ ಇಲ್ಲ ಈ ರೀತಿ ಪೆಟಿಕೋಟ್ ಥರ ಇದೆ ಇದು ಕೂಡ ಬೈ ಒನ್ ಗೆಟ್ ಒನ್ ತ್ರೀ ನೋಡ್ತಾ ಇರ್ಬೋದು ನೀವು ಇದರ ಪ್ರೈಸ್ ಬಂದುಬಿಟ್ಟು ಸೆವೆನ್ ಫೋರ್ಟಿ ಸೆವೆನ್ ಫೋರ್ಟಿಗೆ ಎರಡು ಲಂಗ ಬ್ಲೌಸ್ ಆಗಿತ್ತು ಓಕೆ ತಗೊಳ್ಳೋಣ ಅಂದ್ಕೊಂಡು ನಮ್ಮಮ್ಮ ತಗೊಂಡ್ರು ಚೆನ್ನಾಗಿದೆ ಅಂತ ಇದು ಇನ್ನೊಂದು ಅದ್ರ ಜೊತೆಗೇನೆ ಫ್ರೀ ಬಂದಿರೋದು ಇದು ಯೆಲ್ಲೋ ಕಲರ್ ಮೇಲ್ಗಡೆ ಟಾಪ್ ಹಾಗೆ ಮೆರೂನ್ ಕಲರ್ ಲಂಗ ಇದು ಕೂಡ ಸಿಲ್ವರ್ ಕಲರಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಇದು ಕೂಡ ಚೆನ್ನಾಗಿತ್ತು ಇದು ನಾವು ಡ್ರೆಸ್ ಮೆಟೀರಿಯಲ್ ತಗೊಂಡ್ವಿ ತೌಸಂಡ್ ರುಪೀಸ್ಗೆ ಎರಡು ಬೈ ಒನ್ ಗೆಟ್ ಒನ್ ಫ್ರೀ ಒಂದೊಂದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಬಿದ್ದಂಗೆ ಅನಿಸ್ತು ಓಕೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅನಿಸ್ತು ಹಾಗಾಗಿ ತೆಗೆದುಕೊಂಡ್ವಿ ಇದು ಬ್ಲ್ಯಾಕ್ ಕಲರಲ್ಲಿದೆ ರೆಡ್ ಕಲರ್ ಪ್ಯಾಂಟ್ ಮತ್ತು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ವೇಲ್ ಇದೆ ದುಪಟಾ ಇದೆ ಇದನ್ನ ನಮ್ಮಮ್ಮ ನನಗೋಸ್ಕರ ಅಂತ ಕೊಟ್ಟರು ಇದು ತೌಸಂಡ್ ಸಿಕ್ಸ್ಟಿ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಫ್ರೀ ಇದು ಬ್ಲ್ಯಾಕ್ ಕಲರ್ ಇದು ಅಮ್ಮಂದು ಸೇಮ್ ಬೈ ಒನ್ ಗೆಟ್ ಒನ್ ಫ್ರೀ ಇರೋದ್ರಿಂದ ಎರಡು ತೊಗೊಂಡಿದ್ವಲ್ಲ ಅದರಲ್ಲಿ ಇದು ಈ ರೀತಿ ಟಸಲ್ಸ್ ಕೊಟ್ಟಿದ್ದಾರೆ ಬ್ಲೂ ಕಲರಲ್ಲಿ ಪಿಂಕ್ ಲೈಟ್ ಪಿಂಕ್ ಕಲರ್ ಇದೆ ಇದು ಇದಕ್ಕೆ ಬ್ಲೂ ಪ್ಯಾಂಟ್ ಹಾಗೆ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ವೇಲ್ ಇದು ಪೋತಿಸಲ್ ತಗೊಂಡಿರೋದಲ್ಲ ಆದರೆ ಅಮ್ಮ ಬರಬೇಕಿದ್ರೆ ನನಗೋಸ್ಕರ ಒಂದು ಕುರ್ತಾನ ತೊಗೊಂಡು ಬಂದಿದ್ರು ಕಾಟನ್ ಕುರ್ತಾ ಪ್ಯೂರ್ ಕಾಟನ್ ಇದು ಕೂಡ ತುಂಬ ಚೆನ್ನಾಗಿದೆ ಈ ರೀತಿ ನೋಡ್ಬೋದು ಕೆಳಗಡೆ ಈ ರೀತಿ ಇದರ ಡಿಸೈನ್ ಇವಾಗ ನಾವು ಮುಗಿಸ್ಕೊಂಡು ಆವತ್ತು ಬಂದುಬಿಟ್ವಿ ಇವಾಗ ಮಾರನೇ ದಿನ ನಾವು ಬಿಗ್ ಬಜಾರ್ಗೆ ಹೊರಟಿದ್ದೀವಿ ನಾನು ಇವತ್ತು ಹಾಕಿರೋ ಕುರ್ತಿ ಸ್ಪಾಯ್ಲ್ನಲ್ಲಿ ನಾನು ಪರ್ಚೇಸ್ ಮಾಡಿರೋದು ಇದರ ಆ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚೆಕ್ ಮಾಡ್ಬೋದು ಈ ಲೋಗನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ ಹೆಚ್ಚು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್